ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ನೀವು ಹೇಗೆ ಕಿವಿಗೊಡಬೇಕೆಂಬುವುದನ್ನು ಗಮನಿಸಿ ರೀಪ್ರಿಂಟ್ಸ್ ಪುಟ ತ್ರೀ ಸೆವೆನ್ ಫೋರ್ ಸಿಕ್ಸ್ ಪುಟದ ಸಂಖ್ಯೆ ಎಪ್ಪತ್ನಾಲ್ಕು ಎಪ್ಪತ್ತ ಐದು ನಮ್ಮ ಪಾಠವು ಪರ್ವತ ಪ್ರಸಂಗವನ್ನು ಹಿಂಬಾಲಿಸಿ ಹೋಗುವುದು ಮತ್ತು ಒಂದು ಸಾಮ್ಯದಂತೆ ಇದಕ್ಕೆ ಸ್ಪಷ್ಟವಾದ ಉದ್ದೇಶವಿದ್ದು ಕರ್ತನ ಜನರ ಮನಸ್ಸಿನ ಮೇಲೆ ತಾವು ಏನನ್ನು ಕೇಳಿರುವೆವೋ ಅವುಗಳ ಪ್ರಾಮುಖ್ಯತೆಯ ಬಗ್ಗೆ ಅಂದರೆ ಶುಭವಾರ್ತೆಯನ್ನು ಕೇಳುವುದು ಸಹಿತವಾಗಿ ಅದಕ್ಕೆ ವಿಧೇಯರಾಗುವುದರ ಪ್ರಾಮುಖ್ಯತೆಯ ಬಗ್ಗೆ ಪರಿಣಾಮ ಬೀರುವಂಥದ್ದಾಗಿರುವುದು ವಿಧೇಯರಾಗಲು ವಿಫಲರಾದವರಲ್ಲಿ ಉಂಟಾಗುವ ಅತೃಪ್ತಿಕರ ಪ್ರತಿಫಲಗಳಿಗೆ ಬದಲಾಗಿ ಇದು ಜಾಗರೂಕತೆಯಿಂದ ವಿಧೇಯರಾಗುವವರೆಗೆ ಲಭಿಸುವ ಒಳ್ಳೆಯ ಪ್ರತಿಫಲಗಳ ಬಗ್ಗೆ ಪ್ರತಿಪಾದಿಸುವುದು ನಾವು ಸುಳ್ಳು ಬೋಧಕರ ವಿಷಯವಾಗಿ ಎಚ್ಚರಿಕೆಯಿಂದ ಇರುವುದಾದರೆ ಅದು ಸ್ಪಷ್ಟವಾಗಿ ತಪ್ಪು ಶಂಕೆಯಾಗಿರುವುದಿಲ್ಲ ಸುಳ್ಳು ಬೋಧಕರು ತನ್ನ ಕುರಿಗಳ ಮಧ್ಯದಲ್ಲಿ ಬಂದು ಅವುಗಳನ್ನು ತಪ್ಪುದಾರಿಗೆ ಎಳೆಯುವರೆಂದು ನಮ್ಮ ಕರ್ತನು ಪ್ರಕಟಿಸಿ ಹೇಳಿರುವನು ಇಲ್ಲವೇ ಇಂಥ ಸುಳ್ಳು ಬೋಧಕರ ಬಗ್ಗೆ ಕುರಿಗಳ ಗಮನವನ್ನು ಸೆಳೆಯುವುದು ಕೆಟ್ಟದ್ದನ್ನು ನುಡಿದಂತಾಗುವುದಿಲ್ಲ ಈ ಒಡೆಯನು ಮತ್ತು ಅಪೋಸ್ತಲರು ಅವರ ವಿಷಯವಾಗಿ ಮುಂತಿಳಿಸಿ ಎಚ್ಚರಿಕೆ ನೀಡಿರುವರು ಅಲ್ಲದೆ ಒಡೆಯನ ನಿದರ್ಶನವನ್ನು ನಂಬಿಕಸ್ಥರಾಗಿ ಅನುಸರಿಸುವವರು ಸಹ ಹೀಗೆ ಇದನ್ನೇ ಅನುಸರಿಸಬೇಕು ಆದರೆ ನಾವು ನಮ್ಮ ಕರ್ತನು ಮತ್ತು ಅಪೋಸ್ತಲರು ಸ್ಪಷ್ಟವಾಗಿ ತಿಳಿಸಿರುವ ವಿಧಾನದಲ್ಲೇ ಇವರಿಗಿರುವ ವ್ಯತ್ಯಾಸಗಳನ್ನು ತೋರಿಸಿಕೊಡಬೇಕು ಅವರು ಹೊರಗೆ ತೋರಿಕೆಯಲ್ಲಿ ಎಂಥ ಸೌಮ್ಯ ಭಾವದವರು ಸುಸಂಸ್ಕೃತರು ವಿದ್ಯಾವಂತರು ನಯ ವಿನಯವುಳ್ಳವರು ಆದಾಗ್ಯೋ ಅವರನ್ನು ಮಂದೆಯ ನಾಯಕರೆಂದು ಅವರಲ್ಲಿ ಧೈರ್ಯವಾಗಿ ಬಿಟ್ಟು ಅವರ ಉದ್ದೇಶಗಳು ಆಕಾಂಕ್ಷೆಗಳು ವೈಯಕ್ತಿಕ ಜೀವನದ ವಿಷಯಗಳಲ್ಲಿ ಅವರೊಡನೆ ನಿಕಟವಾಗಿ ಬಳಕೆಯಾಗುವುದಕ್ಕೆ ಮೊದಲು ನಾವು ಅವರ ಬಾಹ್ಯ ವಿಚಾರಕ್ಕಿಂತಲೂ ಚೆನ್ನಾಗಿ ಅವರನ್ನು ಅರಿತುಕೊಳ್ಳಲು ಯತ್ನಿಸಬೇಕು ಅವರು ಹೊಟ್ಟೆ ಬಾಕರು ಹಣದಾಶೆಯವರು ಸ್ವಾರ್ಥ ಸ್ವಭಾವದವರು ಆಗಿದ್ದಲ್ಲಿ ಅವರು ಬಾಹ್ಯವಾಗಿ ಭಕ್ತಿ ವೇಷವುಳ್ಳವರಾಗಿ ವರ್ತಿಸಿದರೂ ಅವರ ವಿಷಯವಾಗಿ ಎಚ್ಚರಿಕೆಯಿಂದಿರಬೇಕೆಂದು ಕರ್ತನು ಈ ವಿಷಯವಾಗಿ ನಮಗೆ ತಿಳಿಸಿರುವನು ಅಪೋಸ್ತರನು ಇದರ ವಿಷಯವಾಗಿ ಹೀಗೆ ಹೇಳಿರುವನು ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ಬಲ್ಲೆನು ಅವು ಹಿಂಡನ್ನು ಕನಿಕನಿಸುವುದಿಲ್ಲ ಅವರು ದ್ರವ್ಯಾಶೆಯುಳ್ಳವರಾಗಿ ಕಲ್ಪನೆಯ ಮಾತುಗಳನ್ನು ಹೇಳುತ್ತಾ ನಿಮ್ಮಿಂದ ಲಾಭವನ್ನು ಸಂಪಾದಿಸಬೇಕೆಂದಿರುವರು ತಮ್ಮನ್ನು ಕೊಂಡುಕೊಂಡ ಒಡೆಯನನ್ನು ಕೂಡ ತಾವು ಅರಿಯೆವು ಎಂದು ಹೇಳುವವರು ಹೇಗೂ ನಾವು ಈ ವಿಷಯದಲ್ಲಿ ಸಮತೋಲನವನ್ನು ಕಾಪಾಡಬೇಕಿರುವುದು ಹಿಂಡಿನ ಹೊರಗಣವು ಸಹಿತವಾಗಿ ಕುರಿ ವೇಷದ ತೋಳಗಳನ್ನು ಪತ್ತೆಹಚ್ಚಿ ಅವುಗಳನ್ನು ಪ್ರತಿರೋಧಿಸಲು ನಾವು ಜಾಗರೂಕರಾಗಿರುವಲ್ಲಿ ಈ ಸಮಸ್ಯೆಯ ಇನ್ನೊಂದು ಮುಖದ ಬಗ್ಗೆ ನಮ್ಮ ಕರ್ತನು ಮಾಡಿದ ಉಪದೇಶವನ್ನು ನೆನಪು ಮಾಡಿಕೊಳ್ಳಬೇಕು ಅದೇನೆಂದರೆ ನಮ್ಮನ್ನು ವಿರೋಧಿಸದವನು ನಮ್ಮ ಪಕ್ಷದವನೇ ಎಂಬುವುದು ಮತ್ತು ಯಾರ ಗುಣನಡತೆಗಳು ಅವರು ಕರ್ತನಿಗೆ ಸೇರಿದವರೆಂದು ಪ್ರಮಾಣೀಕರಿಸುವುದೋ ಅವರು ಕರ್ತನ ಸಂದೇಶವನ್ನು ಪ್ರಚಾರ ಮಾಡುವ ಮುಖಾಂತರ ಆತನ ಸೇವೆಯಲ್ಲಿ ನಮ್ಮನ್ನು ಅನುಸರಿಸುವವರಲ್ಲದಿದ್ದರೂ ನಾವು ಅವರನ್ನು ತೋಳಗಳೆಂದು ಕಂಡ ಖಂಡಿಸಲೂ ಬಾರದು ಇಲ್ಲವೇ ಅವರೊಡನೆಯ ಸಹೋದರ ಸಂಬಂಧವನ್ನು ಕಳೆದುಕೊಳ್ಳಲೂ ಬಾರದು ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಯಾರು ಕರ್ತನನ್ನು ಪ್ರೀತಿಸಿ ಆತನ ಮನೋಭಾವವನ್ನು ತೋರ್ಪಡಿಸುವರೋ ಅವರು ನಮ್ಮೊಂದಿಗೆ ಇದ್ದರೂ ಸರಿಯೇ ಅಥವಾ ಇಲ್ಲದಿದ್ದರೂ ಸರಿಯೇ ಅವರೆಲ್ಲರೂ ನಾವು ಪ್ರೀತಿಸಿ ಅವರಿಗೆ ದೇವರು ಕಾಪಾಡಲೆಂದು ಅರಸಬೇಕು ಒಂದೇ ಮಾತಿನಲ್ಲಿ ಹೇಳುವುದಾದರೆ ದೇವರ ನಿಯಮಗಳು ಬಹು ವಿಶಾಲವಾದವುಗಳು ಅದೇ ಸಮಯದಲ್ಲಿ ಬಹು ಸಂಕುಚಿತವಾಗಿಯೂ ಆಗಿರುವವು ವಿಮೋಚನಾ ರಕ್ತದ ಮೇಲಿನ ನಂಬಿಕೆ ಒಡೆಯನಿಗಾಗಿ ಮಾಡಿಕೊಳ್ಳುವ ಪ್ರತಿಷ್ಠೆ ಆತನ ಮನೋಭಾವಗಳನ್ನು ತೋರ್ಪಡಿಸುವುದು ಇವುಗಳು ಶಿಷ್ಯತನದ ರೂಪ ರೇಖೆಗಳು ಇವುಗಳು ತನ್ನಲ್ಲೇ ವಿಶಾಲವಾದವುಗಳು ಆದರೂ ಪ್ರಪಂಚದ ವಿಷಯವಾಗಿ ಹೋಲಿಸಿ ನೋಡುವುದಾದರೆ ಇವು ಸಂಕುಚಿತ ವಾದವುಗಳೂ ಆಗಿರುವವು